ರಾಜ್ಯದ ಆರ್ಥಿಕತೆಗೆ ಕೊರೋನಾ ವೈರಸ್ ಆಘಾತ ಕೊಟ್ಟಿದೆ. ಸಿಎಂ ಘೋಷಣೆ ಮಾಡಿದ್ದಾರೆ ಆರ್ಥಿಕ ಪ್ಯಾಕೇಜ್. ಆರ್ಥಿಕ ಪ್ಯಾಕೇಜ್ ಹಣ ಕ್ರೂಡೀಕರಣ ಹೇಗೆ ಅನ್ನುವಂತದ್ದು ಇದೀಗ ಪ್ರಶ್ನೆಯಾಗಿದೆ. ಯಾಕಂದ್ರೆ ರಾಜ್ಯದ ಆರ್ಥಿಕತೆಗೆ ಕೊರೋನಾ ವೈರಸ್ ಆಘಾತವನ್ನ ತಂದಿರುವಂತದ್ದು. ಹೀಗಾಗಿ ಆರ್ಥಿಕ ಪ್ಯಾಕೇಜ್ ಅನ್ನು ಇದೀಗ ಸಿಎಂ ಮಾಡಿದ್ದಾರೆ. ಆರ್ಥಿಕ ಪ್ಯಾಕೇಜ್ ಗೆ ಹಣ ಕ್ರೂಡೀಕರಣ ಹೇಗೆ ಲಾಕ್ಡೌನ್ ತೆರವು ಮಾಡಿದ್ರೂ ಕೂಡ ಕಷ್ಟ ಆಗಿದೆ. ಯಾವ ಮೂಲಗಳಿಂದ ಹಣವನ್ನ ಕ್ರೂಡೀಕರಣ ಮಾಡೋದು ಯಾರಿಗೆಲ್ಲಾ ಹಾಗಾದ್ರೆ ಸಿಎಂ ಬಿಎಸ್ವೈ ಶಾಕ್ ನೀಡ್ತಾರೆ ಅನ್ನುವಂತದ್ದು ಇದೀಗ ಸದ್ಯದ ಪ್ರಶ್ನೆ. ಕೇರಳ ಹಾಗೆ ತೆಲಂಗಾಣ ಸೂತ್ರವನ್ನೇ ಪಾಲಿಸುತ್ತಾರಾ? ಸರ್ಕಾರಿ ನೌಕರರಿಗೆ ಶಾಕ್ ಕೊಡ್ತಾರಾ ಸಿಎಂ? ಸರ್ಕಾರಿ ನೌಕರರಿಗೆ ಇದೀಗ ಟೆನ್ಷನ್ ಶುರುವಾಗಿದೆ. ಸರ್ಕಾರಿ ನೌಕರರ ವೇತನದಲ್ಲಿ ಇಂತಿಷ್ಟು ಅಂತ ಕಟ್ ಮಾಡಬೇಕು ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗಾಗಲೇ ಸರ್ಕಾರ ಕೂಡ ಸಾಕಷ್ಟು ನಷ್ಟವನ್ನ ಅನುಭವಿಸಿದೆ. ಹಣವೇ ಇಲ್ಲದೆ ಖಜಾನೆ ಎಲ್ಲ ಖಾಲಿಯಾಗಿದೆ. ಹಾಗಾಗಿ ಹಣದ ಕ್ರೂಡೀಕರಣ ಹೇಗೆ ಅನ್ನೋ ಬಗ್ಗೆ ಸಿಎಂ ಚಿಂತನೆಯನ್ನ ನಡೆಸಿದ್ದಾರೆ. ಸರ್ಕಾರಿ ನೌಕರರ ವೇತನಕ್ಕೆ ಬೇಳುತ್ತಾ ಕತ್ತರಿ. ರಾಜ್ಯದ ಒಟ್ಟು 6.5 ಲಕ್ಷ ಸರ್ಕಾರಿ ನೌಕರರಿದ್ದಾರೆ. ಇವರ ಒಟ್ಟು ಸಂಬಳ ಒಂದು ತಿಂಗಳಿಗೆ 6000 ಕೋಟಿ ಆಗುತ್ತೆ. ರಾಜ್ಯದಲ್ಲಿ ಒಟ್ಟು 6.5 ಲಕ್ಷ ಸರ್ಕಾರಿ ನೌಕರರಿದ್ದು ಅವರಿಗೆ ಒಂದು ತಿಂಗಳ ಸಂಬಳ 6000 ಕೋಟಿಯಷ್ಟಾಗುತ್ತೆ. ಸರ್ಕಾರಿ ನೌಕರರ ವೇತನ ಕಟ್ಟಕ್ಕೆ ಇದೀಗ ಸರ್ಕಾರ ಚಿಂತನೆ ನಡೆಸಿದೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಸರ್ಕಾರಿ ನೌಕರರ ಎಷ್ಟು ವೇತನಕ್ಕೆ ಕತ್ತರಿ ಹಾಕಲಾಗುತ್ತೆ? ಶೇಕಡಾ 10 ರಿಂದ 20ರಷ್ಟು ವೇತನಕ್ಕೆ ಕತ್ತರಿ ಬೀಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೇರಳದಲ್ಲಿ ನೌಕರರ ವೇತನವನ್ನ ಕಟ್ ಮಾಡಲಾಗಿದೆ. ಶೇಕಡಾ 30ರಷ್ಟು ವೇತನವನ್ನ ಕಟ್ ಮಾಡಲಾಗಿದೆ. ಹಾಗೆ ತೆಲಂಗಾಣದಲ್ಲೂ ಕೂಡ ಸರ್ಕಾರಿ ನೌಕರರ ವೇತನಕ್ಕೆ ಕತ್ತರಿ ಹಾಕಲಾಗಿದೆ. ಇದೇ ಮಾದರಿಯನ್ನ ರಾಜ್ಯದಲ್ಲೂ ಕೂಡ ಅನುಸರಿಸೋದಕ್ಕೆ ತಯಾರಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಆ ಬೊಕ್ಕಸ ಖಾಲಿಯಾಗಿದೆ. ಆರ್ಥಿಕ ನಷ್ಟವನ್ನು ಉಂಟಾಗಿರುವಂತದ್ದು ರಾಜ್ಯದಲ್ಲಿ. ಹಾಗಾಗಿ ಸರ್ಕಾರಿ ನೌಕರರ ವೇತನದಲ್ಲಿ ಇಂತಿಷ್ಟು ಸಂಬಳವನ್ನ ಕಟ್ ಮಾಡೋ ಸಾಧ್ಯತೆ ಇದೆ. ರಾಜ್ಯದ ಒಟ್ಟು ಸರ್ಕಾರಿ ನೌಕರರಿರುವಂತದ್ದು 6.5 ಲಕ್ಷ ಸರ್ಕಾರಿ ನೌಕರರಿದ್ದಾರೆ. ಇನ್ನು 5.5 ಲಕ್ಷ ವಿವಿ ಹಾಗೂ ಅನುದಾನಿತ ನೌಕರರಿದ್ದಾರೆ. 1 ಲಕ್ಷ ನೌಕರರ ಸಂಬಳ ತಿಂಗಳಿಗೆ 6000 ಕೋಟಿಯಷ್ಟಾಗುತ್ತೆ. ಇಎಲ್ ಎನ್ ಕ್ಯಾಶ್ 1700 ಕೋಟಿ ಆಗುತ್ತೆ. ಸರ್ಕಾರಿ ನೌಕರರ ಕೋವಿಡ್ ಕೊಡುಗೆ 200 ಕೋಟಿ ಆಗುತ್ತೆ. ಇನ್ನು ಕೇರಳ ಹಾಗೆ ತೆಲಂಗಾಣ ಸೂತ್ರ ಯಾವ ರೀತಿ ಇದೆ ಅನ್ನೋದನ್ನ ನೋಡೋದಾದ್ರೆ ಕೇರಳದಲ್ಲಿ 20,000 ಕೋಟಿ ಕೊರೋನಾ ಪರಿಹಾರವನ್ನ ಕೊಡಲಾಗಿದೆ. ಕೇರಳದಲ್ಲಿ ಶೇಕಡಾ 30ರಷ್ಟು ವೇತನವನ್ನ ಕಟ್ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಸುಗ್ರೀವಾಜ್ಞೆ ಮೂಲಕ ಸರ್ಕಾರಿ ನೌಕರರ ವೇತನವನ್ನ ಕಟ್ ಮಾಡೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ. ಜನಪ್ರತಿನಿಧಿಗಳ ಗೌರವ ಧನದ ಶೇಕಡಾ 30ರಷ್ಟರಲ್ಲೂ ಕೂಡ 30ರಷ್ಟನ್ನ ಕಟ್ ಮಾಡುವಂತ ಒಂದು ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ತೆಲಂಗಾಣದಲ್ಲೂ ಕೂಡ ಸರ್ಕಾರಿ ನೌಕರರ ವೇತನಕ್ಕೆ ಕತ್ತರಿ ಹಾಕೋದಕ್ಕೆ ತೀರ್ಮಾನ ಮಾಡಲಾಗಿದೆ. ತೆಲಂಗಾಣದಲ್ಲಿ ಜನಪ್ರತಿನಿಧಿಗಳ ಶೇಕಡಾ 75ರಷ್ಟು ವೇತನವನ್ನ ಕಟ್ ಮಾಡೋ ಚಿಂತನೆ ನಡೆದಿದೆ. ಏನೋ ಐಎಎಸ್ ಅಧಿಕಾರಿಗಳ ಶೇಕಡಾ 60ರಷ್ಟು ವೇತನಕ್ಕೆ ಕತ್ತರಿಯನ್ನ ಹಾಕುವ ನಿರ್ಧಾರವನ್ನ ಮಾಡಲಾಗಿದೆ. ಇತರೆ ನೌಕರರ ಶೇಕಡಾ 50ರಷ್ಟು, ಡಿ ದರ್ಜೆ ಶೇಕಡಾ 10ರಷ್ಟು ವೇತನ ಕಡಿತಕ್ಕೆ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸರ್ಕಾರಿ ನೌಕರರ ಸಂಬಳ ಕಟ್ಗೆ ಚಿಂತನೆ ನಡೆದಿದ್ದು ಎಲ್ಲಾ ಸರ್ಕಾರಿ ನೌಕರರ ಸಂಬಳ ಕಟ್ ಇಲ್ಲ. ವೈದ್ಯರು ಹಾಗೆ ವೈದ್ಯಕೀಯ ಸಿಬ್ಬಂದಿಗೆ ಸಂಬಳ ಕಟ್ ಮಾಡೋದಿಲ್ಲ. ಸೊ ಸರ್ಕಾರಿ ನೌಕರರು ಅಂತಂದ್ರೆ ಎಲ್ರಿಗೂ ಕೂಡ ಆ ಸ್ಯಾಲ್ರಿಯನ್ನ ಕಟ್ ಮಾಡುವಂತಹ ಚಿಂತನೆ ಇಲ್ಲ. ಇಲ್ಲಿ ವೈದ್ಯರು ವೈದ್ಯಕೀಯ ಸಿಬ್ಬಂದಿಗಳು ಯಾರಿರ್ತಾರೆ ಅವರ ಸಂಬಳವನ್ನ ಕಟ್ ಮಾಡೋದಿಲ್ಲ. ಅದರ ಜೊತೆಗೆ ಕೊರೋನಾ ವಾರಿಯರ್ಸ್ಗಳ ಸಂಬಳ ಕೂಡ ಕಟ್ ಇರೋದಿಲ್ಲ. ಕೊರೋನಾ ವಾರಿಯರ್ ಸಂಬಳ ಕಡಿತಾ ಇಲ್ಲ. ಜೀವದ ಹಂಗು ತೊರೆದು ವಾರಿಯರ್ಸ್ ಕೆಲಸ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಸಂಬಳವನ್ನ ಕೊಡಲೇಬೇಕಾಗುತ್ತೆ. ಈಗ ಪೊಲೀಸರಿರಬಹುದು, ವೈದ್ಯರು, ವೈದ್ಯಕೀಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಹೀಗೆ ಯಾರ್ಯಾರಿದ್ದಾರೆ ಅವರ ಸಂಬಳವನ್ನ ಕಟ್ ಮಾಡೋದಿಲ್ಲ. ಅವರ ವೇತನ ಹೇಗಿದೆ ಅದೇ ರೀತಿಯಾಗಿ ಅಷ್ಟೇ ವೇತನವನ್ನ ಕೊಡಲಾಗುತ್ತೆ. ಅವರ ಸಂಬಳದಲ್ಲಿ ಯಾವುದೇ ರೀತಿ ಕಟ್ ಮಾಡೋದಿಲ್ಲ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಒಂದ್ ಕಡೆ ಸರ್ಕಾರಿ ನೌಕರರ ವೇತನ ಕಡಿತಕ್ಕೆ ಚಿಂತನೆ ನಡೀತಾ ಇದ್ರೆ ಮತ್ತೊಂದ್ ಕಡೆ ಸರ್ಕಾರಿ ನೌಕರರ ವೇತನ ಕಡಿತಕ್ಕೆ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ನೌಕರರ ವೇತನ ಕಡಿತ ಮಾಡೋದು ಸರಿಯಲ್ಲ, ವೇತನ ಕಡಿತ ಸರ್ಕಾರದ ಕೊನೆಯ ಆದ್ಯತೆ ಆಗಬೇಕು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಡಿತ ಮಾಡಿದ್ರೆ ಭ್ರಷ್ಟಾಚಾರ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ವೇತನ ಕಡಿತ ಸರ್ಕಾರದ ಕೊನೆಯ ಆದ್ಯತೆ ಆಗಬೇಕು. ಆದಾಯ ತೆರಿಗೆ ನಿವೃತ್ತ ಅಧಿಕಾರಿ ಸೇತುರಾಮ್
रीतियादंत अभिप्रायवन व्यक्तपडिसिदारे। वे सरकारी नौकर वेतनव कड़ित अली भ्रष्टाचार साध्यता है लास्ट ऑप्शन आगे इको बेरे हण क्रोडीकरण साध्य आगता है तुम्बे अनिवार्यता सदर्भली कोने ऑप्शन इटकु वे आ रीत चिंतरे भ्रष्टाचार साध्यता है अवंत अभिप्राय कूड़ा व्यक्त आगे। लोकायुक्त सवि अधिकारी विरुद्ध भ्रष्टाचार केस आ अधिकारी मन के कहुसद्रे वेतन उलिये शासक संसद वर्ष क्षेत्र अनदानव तेजे अवंत सलहे कूड़ा केबंद अक्रम कटड़ तपदे दंडव वसूली मूल आदाय संग्रहव अंत सरकार के आर्थिक तज्ञ मुरलीधर सलहेन को सो आलरेडी नष्टी यहाँ हण क्रोडीकरण ऐने आपशन फस्ट आपशन ये हीगे नाना रीतिया सलहे कूड़ा आर्थिक तज्ञर को एसी बगे मतनाडोदक्के निवृत्त आईएएस अधिकारी आगिरुवंत जयराज अवरु नम्म जोते दूरवाणी संपर्क बंदिद्दारे। सर नमस्ते। नमस्कार अम्मा। सो सरकार ईग आल्रेडी आर्थिक नष्टवन्न अनुभविसुत्ता इदे आल्मोस्ट एल्ल नार्मल स्थितिगे बर्ता इद्रु कूड सरकारक्के निरीक्षित मट्टदल्लि आदाय बर्ता इल्ल। ई निट्टिनल्लि सरकार सरकारी नौकरर वेतनक्के कत्तरि हाकबेकु स्वल्प हणवन्न कट् माडबेकु अन्नुवंत चिंतने नडेसिद्रे ईग आल्रेडी अदक्के विरोध कूड व्यक्त आगता इदे। सो सरकार ऐनेन माडबहुदु निम्म ओंदु सलहेगळु ऐनेनु ऐनेन माडिद्रे आ हण क्रोडीकरण आगुत्ते अंत ऐन हेळक्के इष्टपडुत्तीरि? ನಾನು ಏನು ಹೇಳಬೇಕು ಅಂದ್ರೆ ನೋಡಿ ಒಂದ್ ಈಗ ಇದೊಂದು ತುರ್ತು ಪರಿಸ್ಥಿತಿ ಈ ತರ ನಾವು ಎಂದಿಗೂ ನೋಡೇ ಇಲ್ಲ ನಾನಂತೂ ನನ್ನ 30 ವರ್ಷದ ಆಡಳಿತ ಅವಧಿಯಲ್ಲಿ ಈ ತರ ಒಂದು ಸಿಚುಯೇಷನ್ ನೋಡೇ ಇಲ್ಲ ಹಿಂದೆ ಆದ್ರಿಂದ ನಾವೆಲ್ಲ ಸರ್ಕಾರಕ್ಕೆ ಸಹಕರಿಸಬೇಕು ಸಹಾಯ ಮಾಡಬೇಕು ಏನಾಗೋಗ್ಬಿಟ್ಟಿದೆ 2 ತಿಂಗಳು 3 ತಿಂಗಳಿಂದ ಸರ್ಕಾರಕ್ಕೆ ಯಾವ ತರ ಆದಾಯ ಇಲ್ಲವೇ ಇಲ್ಲ ತೆರಿಗೆ ಆದಾಯ ಇಲ್ಲ ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಎಷ್ಟು ಬಂದಿದೆಯೋ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಮತ್ತೆ ಸಾರಿಗೆ ಆಗಲಿ ಮತ್ತೆ ಬೇರೆ ಕ್ಷೇತ್ರಗಳಿಂದ ಆಗಲಿ ಆಪಕಾರಿ ಕ್ಷೇತ್ರದಿಂದ ಆಗಲಿ ಏನು ನನಗೇನು ಗೊತ್ತಿರೋ ಹಾಗೆ ಹಣ ಬಂದೇ ಇಲ್ಲ ಆದರೆ ಜೊತೆಗೆ ಅದರ ಮೇಲೆ ಬೇಡಿಕೆ ಬಹಳ ಹೆಚ್ಚಾಗಿದೆ ಇದನ್ನ ನಾವು ನೋಡ್ತಾ ಇದ್ದೀವಿ ಈಗಿದ್ರೂ ಕೂಡ ನಮ್ಮ ಸರ್ಕಾರ ಒಮ್ಮತದಿಂದ ಕೆಲಸ ಮಾಡುತ್ತಿರೋದು ನಿಜಕ್ಕೂ ನಾವೆಲ್ಲ ಮೆಚ್ಚಬೇಕಾಗುತ್ತದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಈಗ ಸರ್ ಈಗ ಸರ್ಕಾರ ಈ ರೀತಿ ಒಂದು ನಿರ್ಧಾರ ಕೈಗೊಳ್ಳಬೇಕಾಗಿದೆ ಮೇಡಮ್ ಈಗ ಗವರ್ನಮೆಂಟ್ ಎಂಪ್ಲಾಯೀಸ್ ಇಂದ ಕಟ್ ಮಾಡಿದ್ರೆ ಅದು ಸಾಂಕೇತಿಕವಾಗಿ ಆಗಬಹುದು ಟೋಕನ್ ತರ ಆಗಬಹುದು ಒಂದಿನ ಸಂಬಳ ಅದೆಲ್ಲ ಮಾಡಬಹುದು ಆದ್ರೆ ಅದರಿಂದ ಎಷ್ಟು ಬರ್ತಿದೆ ಮೇಡಮ್ ಅವರಿಗೆ ಎಷ್ಟು ಬೇಕೋ ಅದರಿಂದ ಎಷ್ಟು ಬೇಡಿಕೆ ಪ್ರಕಾರ ಖಂಡಿತ ಅದಕ್ಕೆ ಬರಲ್ಲ ಆದ್ರಿಂದ ಈಗ ಹೇಗಾದರೂ ಬಜೆಟ್ ಡೆಫಿಸಿಟ್ ರಿಸರ್ವ್ ಬ್ಯಾಂಕ್ 5% ತನಕ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರಿಗೆ ವೇಜ್ ಅಂಡ್ ಮೀನ್ಸ್ ಅಡ್ವಾನ್ಸ್ ಕೇಳಬಹುದು ಇನ್ನು ಇತರ ಇದರಲ್ಲಿ ಸರ್ಕಾರ ಈ ಸಂಪನ್ಮೂಲ ಹೆಚ್ಚಿಸೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಓಕೆ ಸೋ ಇದರಿಂದ ಅಂದ್ರೆ ವೇತನ ಕಟ್ ಮಾಡೋದ್ರಿಂದಾಗಿ ಸರ್ಕಾರಕ್ಕೆ ಅಷ್ಟೇನು ಸಹಾಯ ಆಗಲ್ಲ ಅಂತ ಹೇಳ್ತೀರಿ ಹಾಗಾದ್ರೆ ಹೌದು ಮೇಡಮ್ ಒಂದು ಟೋಕನ್ ಸಪೋರ್ಟ್ ಅಂತ ಖಂಡಿತ ಇರಬಹುದು ಅದನ್ನ ನಮ್ಮ ಸಿಬ್ಬಂದಿ ಖಂಡಿತ ಸಹಾಯ ಮಾಡ್ತಾನೆ ಇದ್ದಾರೆ ಈಗ ಯಾರು ಕೂಡ ಹಿಂಜರಿಗಿಲ್ಲ ನಾನು ಸುಮಾರು ವರ್ಷಗಳಿಂದ ನಮ್ಮ ಸಿಬ್ಬಂದಿ ನೋಡಿದ್ದೀನಿ ಈ ತರ ತುರ್ತು ಪರಿಸ್ಥಿತಿಯಲ್ಲಿ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅದನ್ನ ವೇತನ ಕಟ್ ಮಾಡಿ ಏನು ಸಹಾಯ ಆಗಲಾರದು ಇದು ಕೇಂದ್ರ ಸರ್ಕಾರದಿಂದ ಮತ್ತೆ ನಮ್ಮ ಓವರ್ ಡ್ರಾಫ್ಟ್ ಇಂದ ಪಡಿಬೇಕಾಗಿರೋ ಹಣ ಮೇಡಂ ಓಕೆ ಥ್ಯಾಂಕ್ ಯು ಸರ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ